ನೋಡಿ ಫ್ರೆಂಡ್ಸ್, ಮೊದಲಿಗೆ ಒಂದು ಪಾತ್ರೆನ ತಗೊಳ್ಳಿ, ಅದಕ್ಕೆ ರಾಗಿಯನ್ನು ಹಾಕ್ಕೊಳ್ಳಿ. ಸುಮಾರು ನೋಡಿ ಈ ಥರ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ರಾಗಿಯನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ರಾಗಿ ಇಲ್ಲ ಅಂತಂದರೆ ನೀವು ರಾಗಿ ಹಿಟ್ಟನ್ನು ಕೂಡ ಬಳಸ್ಕೊಬೋದು. ರಾಗಿ ಹಿಟ್ಟನ್ನು ಬಳಸೋದಾದರೆ ನಾವು ಇದನ್ನು ಈಗ ನೆನೆಸ್ತಾ ಇದ್ದೀವಲ್ಲ ಆ ಥರ ನೆನೆಸೋದು ಬೇಕಾಗಲ್ಲ. ಅದನ್ನು ನಾವು ಉದ್ದಿನ ಬೇಳೆ ಜೊತೆ ಉದ್ದಿನ ಬೇಳೆ ನೆನೆಸಿ ಅದನ್ನು ರುಬ್ಬಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ರಾಗಿನ ತೊಗೊಂಡಿದ್ದೀನಿ. ಇವಾಗ ಉದ್ದಿನ ಬೇಳೆ ಹಾಕ್ತಿದ್ದೀನಿ. ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ನಾನೊಂದು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನ ನಾನು ಇವಾಗ ನೆನೆ ಹಾಕಲ್ಲ, ಇದನ್ನ ಹಿಟ್ಟು ರುಬ್ಬೋದಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಫ್ರೆಂಡ್ಸ್, ಒಂದು ಟೀಸ್ಪೂನಷ್ಟು ನಾನಿಲ್ಲಿ ಮೆಂತ್ಯವನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಚಮಚ ಹಾಕೋಬೋದು. ಸೊ ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ವಾಶ್ ಮಾಡಿದ್ದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ನೆನೆ ಹಾಕ್ಕೋಬೇಕು. ಸುಮಾರು ಇದನ್ನು ಒಂದು 6 ಗಂಟೆಗಳ ಕಾಲ ನಾವು ಚೆನ್ನಾಗಿ ನೆನೆಸ್ಕೋಬೇಕು. ನೋಡಿ ಚೆನ್ನಾಗಿ ನೀರು ಹಾಕಿದ್ದೀನಿ. ಇದನ್ನ ಒಂದು 6 ಗಂಟೆಗಳ ಕಾಲ ನಾವು ನೆನಲಿಕ್ಕೆ ಬಿಡೋಣ. ಮತ್ತು ನಾವು ಅವಲಕ್ಕಿಯನ್ನು ಹಿಟ್ಟು ರುಬ್ಬೋದಕ್ಕೂ ಒಂದು 1/2 ಗಂಟೆ ಮುಂಚೆ ಸ್ವಲ್ಪ ನೀರನ್ನು ಹಾಕಿ ನೆನೆಸ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾವು ನೆನೆಸಿಟ್ಟಿರೋಂಥ ರಾಗಿ ಮತ್ತು ಉದ್ದಿನ ಬೇಳೆ ಮೆಂತೆ ಎಲ್ಲ ಚೆನ್ನಾಗಿ ಒಂದು 6 ಗಂಟೆಗಳ ಕಾಲ ನಾನು ನೆನೆಸಿದ್ದೆ. ಇವಾಗ ನೆನೆದಿದೆ ನೋಡಿ ಚೆನ್ನಾಗಿ. ಇವಾಗ ಇದನ್ನ ರುಬ್ಕೋಬೇಕು. ನೋಡಿ ನಾನು ಅವಲಕ್ಕಿ ಕೂಡ ನೆನೆಸಿಟ್ಟಿದ್ದೆ, ಇವಾಗ 1/2 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಇವಾಗ ಚೆನ್ನಾಗಿ ನೆನೆದಿದೆ ನೋಡಿ. ಇವಾಗ ಎಲ್ಲದನ್ನು ಸೇರಿಸ್ಬಿಟ್ಟು ನಾವು ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು ಜಾರ್ ತೊಗೊಂಡು ಅದಕ್ಕೆ ನಾವು ನೆನೆಸಿಟ್ಟಿರೋದನ್ನ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ನೆನೆಸಿಟ್ಟಿರೋ ಅವಲಕ್ಕಿ ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಹಿಟ್ಟನ್ನು ಇವಾಗ ರುಬ್ಬಿದ್ದಾಗಿದೆ. ಈ ರೀತಿ ಕಾಣಿಸ್ತಾ ಇದ್ರೂ ಕೂಡ ಇದು ನಮಗೆ ಫುಲ್ ಪೇಸ್ಟ್ ಆಗಿದೆ ನೋಡಿ. ನೋಡಿ ಯಾವುದೇ ರೀತಿ ನಮಗೆ ತರಿ ತರಿಯಾಗಿಲ್ಲ, ಇದು ಚೆನ್ನಾಗಿ ನುಣ್ಣಗಾಗಿದೆ. ಸೊ ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ದೋಸೆ ಮಾಡೋ ಟೈಮಿಗೆ ಬೇಕಾದರೂ ಉಪ್ಪನ್ನು ಹಾಕ್ಕೋಬೋದು. ನಾನು ಇವಾಗಲೇ ಹಾಕಿಡ್ತಾ ಇದ್ದೀನಿ ಇದಕ್ಕೆ. ಮತ್ತು 1 ಟೀಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು 1 ಟೀಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಸೊ ಇವಾಗ ಇದನ್ನು ನಾವು ಕ್ಲೋಸ್ ಮಾಡಿ ಸುಮಾರು 8 ಗಂಟೆಗಳ ಕಾಲ ಬಿಡಬೇಕಾಗತ್ತೆ. ನಂತರ ಇದರಲ್ಲಿ ದೋಸೆ ಮಾಡ್ಕೊಬೋದು. ಸೊ ಇವಾಗ ನಾವು ಇದನ್ನ ಮುಚ್ಚಿ 8 ಗಂಟೆಗಳ ಕಾಲ ಬಿಡೋಣ. ನೋಡಿ ಫ್ರೆಂಡ್ಸ್, ನಾವು ಒಂದು 8 ಗಂಟೆಗಳ ನಂತರ ಇದನ್ನ ಬಿಟ್ಟಿದ್ವಿ. ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಉಬ್ಕೊಂಬಂದಿದೆ ನೋಡಿ. ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಇದನ್ನ ದೋಸೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ತವನ ನಾನು ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ. ತವ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನಾವು ಇದಕ್ಕೆ ದೋಸೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುವಂಥ ದೋಸೆ ಇದು. ನೋಡಿ ಈ ರೀತಿ ಹಾಕ್ಕೊಳ್ಳೋಣ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೀವು ಬರೀ ತುಪ್ಪ ಬೇಕಿದ್ರೂ ಬಳಸ್ಕೋಬೋದು. ಒಂದು 1/2 ಚಮಚ ಹಾಕ್ಕೊಳ್ಳೋಣ. ಆದಷ್ಟು ಮೀಡಿಯಂ ಉರಿಯಲ್ಲಿ ಇದನ್ನು ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು. ಒಂದೇ ಸತಿ ಜೋರಾಗಿ ಇಟ್ಕೊಂಡ್ಬಿಟ್ರೆ ಉರಿನ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಕ್ರಿಸ್ಪಿ ಆಗ್ತಾ ಬರ್ತಾ ಇದೆ. ನನಗೆ ಇದ್ರ ಮೇಲೆ ಕೆಂಪು ಚಟ್ನಿಯನ್ನು ಹಾಕ್ತಾ ಇದ್ದೀನಿ. ಈ ಕೆಂಪು ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋನ ಶೇರ್ ಮಾಡಿದ್ದೀನಿ. ಆ ವೀಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಈ ರೀತಿ ಕೆಂಪು ಚಟ್ನಿಯನ್ನು ಮಸಾಲ ದೋಸೆಗೆ ನಾವು ಬಳಸ್ತೀವಲ್ವಾ, ಆ ಕೆಂಪು ಚಟ್ನಿಯನ್ನು ನಾನಿಲ್ಲಿ ಸವರ್ತಾ ಇದ್ದೀನಿ. ಇವಾಗ ದೋಸೆಯನ್ನು ತೆಗೆಯೋಣ.
ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಮ್ಮ ರಾಗಿ ಮಸಾಲ ದೋಸೆ ರೆಡಿಯಾಗಿದೆ, ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ರಾಗಿ ಮಸಾಲ ದೋಸೆ ತಿನ್ನೋದಕ್ಕೆ ಸಿದ್ಧವಾಗಿದೆ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುವಂಥ ದೋಸೆ ಇದು. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆದರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ವೀಡಿಯೋಗಳಿಗಾಗಿ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.